ಮಾಡುತ್ತಿರುವ ಕೆಲಸ ನೋಡು. ಇನ್ನೊಂದು ಸಲ ಈ ರೀತಿ ನನ್ನ ಪಾದರಕ್ಷೆಗಳನ್ನು ನೀನು ಕೈಯಲ್ಲಿ ಹಿಡಿದುಕೊಂಡು ಬರಲಿಕ್ಕೆ ಹೋಗ್ಬೇಡ ನೋಡು. ನೀನು ಮಾಡುತ್ತಿರುವ ಈ ಕೀಳುತನದ ಕೆಲಸಕ್ಕೆ ನನ್ನ ಮನಸ್ಸು ಯಾವ ಕಾಲಕ್ಕೂ ಒಪ್ಪುವುದಿಲ್ಲ. ಯಾಕ್ರಿ ಅಪ್ಪರ, ಯಾಕ್ರಿ, ಯಾಕೆ ಒಪ್ಪುದಿಲ್ಲ ಅಪ್ಪರ, ಯಾಕೆ ಒಪ್ಪುದಿಲ್ಲ? ರುದ್ರ, ನೀನೊಬ್ಬ ನಮ್ಮ ಮನೆಯ ಆಳು ಮಗನೆಂದು ನಾವು ತಿಳಿದುಕೊಂಡೇ ಇಲ್ಲ. ನೀನು ಒಬ್ಬ ನಮ್ಮ ಕುಟುಂಬದ ಸದಸ್ಯನೆಂದೇ ಭಾವಿಸಿಕೊಂಡಿದ್ದೇವೆ. ಅಷ್ಟೇ ಅಲ್ಲೋ ರುದ್ರ, 25 ವರ್ಷಗಳಿಂದ ಈ ಮನೆಯಲ್ಲಿ ಹುಟ್ಟಿದ ಮಗನಂತೆ ನೀನು ದುಡಿಯುತ್ತಿರುವಿ. ಅಂದಾಗ ರುದ್ರ, ನೀನು ಈ ಮನೆಯ ಆಳು ಮಗನಲ್ಲ, ಈ ಮನೆಯಲ್ಲಿ ಹುಟ್ಟಿದ ಮಗ ನೀನು. ಯಾಕೆ ಬಂದ್ರಿ ಅಪ್ಪರ? ನಾನೆಷ್ಟೇ ಆದ್ರೂ ನಿಮ್ಮ ಮನೆಯ ಆಳು ಮಗ ಅಲ್ವೇನ್ರಿ ಅಪ್ಪರ? ಹಾಗಂತ ನೀನು ತಿಳಿದುಕೊಂಡಿರಬೇಕು, ನಾವು ತಿಳಿದುಕೊಳ್ಳಬೇಕಲ್ಲ. ರುದ್ರ, ಈ ಧರ್ಮ ತುಂಬಿದ ಮನೆಗೆ ನಿನ್ನಂತ ವಿಶ್ವಾಸಿಕ, ನಿನ್ನಂತ ಅಪ್ಪಟ ಅಭಿಮಾನಿ ಈ ಮನೆಗೆ ಸಿಗಬೇಕಾದ್ರೆ ಅದು ನಮ್ಮ ಪುಣ್ಯ. ಅಷ್ಟೇ ಅಲ್ಲ ರುದ್ರ, ಈ ಧರ್ಮ ತುಂಬಿದ ಮನೆಯಲ್ಲಿ ನಾನೆಷ್ಟು ಅಭಿಮಾನ ಇಟ್ಟುಕೊಂಡು ಪ್ರತಿ ಹೆಜ್ಜೆ ಇಡ್ತಾ ಇದ್ದೇನೋ ಅಷ್ಟೇ ಅಭಿಮಾನ ನೀನು ಕೂಡ ಹೃದಯದಲ್ಲಿ ಇಟ್ಟುಕೊಂಡು ನಡೆಯುತ್ತಿರುವಿ. ರುದ್ರ, ಅಷ್ಟೇ ಅಲ್ಲ, ಮುಂದೊಂದು ದಿನ ಈ ಮಾನವಂತರ ಮನೆತನಕ್ಕೆ ಗಂಡಾಂತರ ಏನಾದರೂ ಬಂದರೆ ನಿನ್ನ ಪ್ರಾಣ ಕೊಟ್ಟು ಈ ಮನೆತನದ ಮಾನ ಉಳಿಸುವ ಮಾನವೀಯ ಮನುಷ್ಯ ನೀನು ಅಂತ ನಾನು ನಂಬಿಬಿಟ್ಟಿದ್ದೇನೆ. ಅಪ್ಪಾರ, ಈ ಬಡವನ ನೀವು ಬಾಳ ನಂಬಿರಿ ಅಪ್ಪಾರ, ಬಾಳ ನಂಬಿರಿ. ನಂಬಬೇಕು ರುದ್ರ, ನಂಬಬೇಕು. ನಮ್ಮನ್ನು ನಂಬಿದಂತ ಜನರನ್ನು ನಾವು ನಂಬಲೇಬೇಕು. ನೋಡು ರುದ್ರ, ನಮ್ಮನ್ನು ನಂಬಿದಂತ ಜನರಿಗೆ ನಾವು ಯಾವ ಕಾಲಕ್ಕೂ ಮೋಸ ಮಾತ್ರ ಮಾಡಬಾರ್ದು. ಇಷ್ಟು ಸಾಕು ನೋಡ್ರಿ ಅಪ್ಪಾರ, ನನ್ನ ಜೀವಿರು ತನಕ ಈಗ ನಗಲುಗುತ್ತಾ ಸ್ವರ್ಗದಾಗ ಕಾಲ ಕಳೆದಂಗ ಈಗ ಬದುಕೋದ್ರ ಇಷ್ಟೇ ಸಾಕ್ರಿ ಅಪ್ಪಾರ, ಇಷ್ಟೇ ಸಾಕ್ರಿ ಅಪ್ಪಾರ. ಅವರು ಬಂದ್ರು ನೋಡ್ರಿ, ಹೇಳ್ರಿ